ಎಲ್ರಿಗೂ ನಮಸ್ಕಾರ. ನಾನು ಗಾನ ಶ್ರವಣ್ ಸ್ವಾಮೀಜಿ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಗಡದಾಸನಹಳ್ಳಿ ಗ್ರಾಮದವನು ನಾನು. ಸ್ವಾಮೀಜಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮ್ಯಾನ್ ಹೌದು. ನಾವು ಪುರೋಹಿತರು, ಪೂಜಾರರು ಮತ್ತು ಸಂಗೀತಗಾರರ ಕುಟುಂಬದಿಂದ ಬಂದವರು. ಕಳೆದ 20 ವರ್ಷಗಳಿಂದ ನಾನು ಈ ಸಂಗೀತದ ಸೇವೆಯಲ್ಲೇ ಇದ್ದೀನಿ. ಎಸ್ಪೆಷಲಿ ಫಿಲ್ಮ್ ಲ್ಯಾಂಡಲ್ಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್, ಕೀಬೋರ್ಡ್ ಪ್ಲೇಯರ್ ಆ್ಯಂಡ್ ಟ್ರ್ಯಾಕ್ ಸಿಂಗರ್ ಆಗಿದ್ದೀನಿ. ಒಂದು 5-6 ವರ್ಷಗಳಿಂದ ನಾನು ಬಿಸ್ನೆಸ್ ಫೀಲ್ಡ್ಗೆ ಇಳಿತೀನಿ. ಗೋಲ್ಡ್, ಡೈಮಂಡ್, ರೇರ್ ಮೆಟಲ್ಸ್ ಆ್ಯಂಡ್ ರೇರ್ ಸ್ಟೋನ್ಸ್, ಈ ಒಂದು ಬಿಸ್ನೆಸ್ಸಲ್ಲಿ ನಾನು ಪ್ರಪಂಚದಾದ್ಯಂತ ಅಂದರೆ ಮೇಯ್ನ್ಲಿ ಲಂಡನ್, ದುಬೈ, ಆಮೇಲೆ ಹಾಂಗ್ಕಾಂಗ್, ಈ ಥರ ಮೇಯ್ನ್ ಒಂದು ದೇಶಗಳಲ್ಲಿ ನಂದು ಕಂಪ್ನೀಸ್ ಇದೆ. ಸೊ ಇತ್ತೀಚೆಗೆ ಅಂದರೆ ಒಂದು 6 ತಿಂಗಳಿಂದೆ ಆ್ಯಕ್ಚುಲಿ ಘೋಷಣೆ ಮಾಡಿ 1 ವರ್ಷ ಆಯಿತು, 6 ತಿಂಗಳಿಂದೆ ಅದು ದೊಡ್ಡ ನ್ಯೂಸ್ ಆಯಿತು. ಕೇರಳದ ಭಗವತಿ ಅಮ್ಮನ ದೇವಸ್ಥಾನಕ್ಕೆ ನಾನು 700 ಕೋಟಿ ರೂಪಾಯಿ ದಾನ ಅನ್ನೋದಕ್ಕಿಂತಲೂ ಕಾಂಟ್ರಿಬ್ಯೂಷನ್ ಅಂದರೆ ಅಲ್ಲಿ ಒಂದು ಪ್ರಾಜೆಕ್ಟ್ ಇತ್ತು. ನಾನು 5 ವರ್ಷಗಳಿಂದ ಅಮ್ಮನ ಭಕ್ತನಾಗಿದ್ದೀನಿ, ಅಮ್ಮನ ಉಪಾಸಕನಾಗಿದ್ದೀನಿ. ಸೊ ಪ್ರತಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆ ದಿವಸ ನಾನು ಕೇರಳಕ್ಕೆ ಹೋಗ್ತಾಯಿದ್ದೆ, ಅಮ್ಮನ ಹತ್ರ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಆದಮೇಲೆ ನನಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಡೆವಲಪ್ಮೆಂಟ್ ಆಯಿತು. ಹಾಗಾಗಿ ಒಂದು 10 ವರ್ಷದಿಂದ ಯಾರೋ ಒಬ್ಬ ದುಬೈ ಮೂಲದ ವ್ಯಕ್ತಿ ಅಮ್ಮನ್ನ ಇದೇ ಪ್ರಾಜೆಕ್ಟ್ ಮಾಡಬೇಕು ಅಂತ ಬಂದಿದ್ರಂತೆ. ಸೊ ಆ ಒಂದು ಅದೇ ಪ್ರಾಜೆಕ್ಟ್ನೇ ಅಜಯ್, ಆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿದಂಥ ಅಜಿತ್ ಸರೇ ನನಗೆ ಕನೆಕ್ಟ್ ಆದರು. ಅನ್ಫಾರ್ಚುನೇಟ್ಲಿ ಅವರು ತೀರ್ಕೊಂಬಿಡ್ತಾರೆ. ಸೊ ಅದು ಹಂಗೆ ನಿಂತೋಗಿತ್ತು. ಸೊ ನಾನು ಅಲ್ಲಿ ಹೋದಾಗ ನನಗೆ ಈ ಥರ ಹೇಳಿದ್ರು. ಸೊ ನನ್ನ ಎನರ್ಜಿ ಅಂದರೆ ನನ್ನ ಶಕ್ತಿಗಳೆಲ್ಲ ಅಮ್ಮಂದೆ, ಅಮ್ಮನಿಂದನೇ ನಾನು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದು. ಹಾಗಾಗಿ ನಾನು ಈ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ತೀನಿ ಅಂಥೇಳಿ ಆಫೀಷಿಯಲಾಗಿ ಅಂದರೆ ಗೌರ್ಮೆಂಟ್ ಲೆವೆಲಲ್ಲಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಒಂದು ದೊಡ್ಡ ಮಟ್ಟದ ಪ್ರೆಸ್ ಮೀಟ್ ಆಯಿತು. ಮೊದಲು 526 ಕೋಟಿ ಇತ್ತು. ಸೊ ಪ್ರೆಸ್ ಮೀಟ್ ಆದಮೇಲೆ ಎಲ್ಲರೂ ಹೇಳ್ತಾರೆ, ನೀವು ಒಂದು ಸೋಷಿಯಲ್ ಪ್ರಾಜೆಕ್ಟ್ ಏನಾದರೂ ಮಾಡ್ರಿ ಅಂತಂದಾಗ ನಾನು ಇನ್ನೊಂದು ಸೇರಿಸಿ 700 ಕೋಟಿ ಸಮವಾಗಿ 700 ಕೋಟಿ ರೂಪಾಯಿ ಕಾಂಟ್ರಿಬ್ಯೂಷನ್ ಅಂತ ಡಿಕ್ಲೇರ್ ಮಾಡಿದ್ವಿ. ಅದು ಟೆಂಪಲ್ ಟೌನ್ ಈ ತಿರುಪತಿ ಥರನೇ ಒಂದು ಟೆಂಪಲ್ ಟೌನ್ ಅಂತ ಅದು ಮಾಡಿದರು. ಅದನ್ನು ನಾನು ಕ್ಯಾರಿ ಫಾರ್ವರ್ಡ್ ಥರ ಮಾಡ್ತಾಯಿದ್ದೀನಿ. ಸೊ ಈಗ ಲೀಗಲ್ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಅಂದರೆ ಕೇರಳದಲ್ಲಿ ಈ ಶಬರಿಮಲೆದೇನೋ ಈ ವಿಜಯ ಮಲ್ಲಿದವ್ರದ್ದೇನೋ ಒಂದು ಇಶ್ಯೂ ಆಯ್ತಂತೆ. ಆ ಇಶ್ಯೂ ಆದಮೇಲೆ 20 ಲಕ್ಷದ ಮೇಲೆ ಡೊನೇಟ್ ಮಾಡಿದ್ರೆ ಹೈಕೋರ್ಟ್ ನಾಡ್ ಅಂದರೆ ಹೈಕೋರ್ಟ್ ಪರ್ಮಿಷನ್ ತೊಗೋಬೇಕು. ಸೊ ಹಂಗಾಗಿ ನಾನು ದೊಡ್ಡ ಮಟ್ಟದ ಒಂದು ಇದು ಮಾಡಿದೆ. ಅದೆಲ್ಲ ನಿಮ್ಮ ಚಾನೆಲ್ಗಳಲ್ಲೇ ಬಂತು, ಬಂದಿದೆ ಕೂಡ. 6 ತಿಂಗಳಿಂದ ದೇಶಾದ್ಯಂತ ಎಲ್ಲ ವಿದೇಶದಾದ್ಯಂತ ಸುದ್ದಿ ಆಯ್ತದು. ಸೊ ಅದು ಆ ಒಂದು ಪ್ರಾಜೆಕ್ಟನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಸ್ವಾಮೀಜಿ ಗ್ರೂಪ್ ಆಫ್ ಕಂಪ್ನೀಸಿಂದನೇ, ಅಂದರೆ ಸ್ವಾಮೀಜಿ ಗ್ರೂಪ್ ಕಂಪ್ನಿಗಳಲ್ಲಿ ಎಲ್ಲ ಥರದ್ದಿದೆ. ಕನ್ಸ್ಟ್ರಕ್ಷನ್ ಇರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಇರ್ಬೋದು, ಗೋಲ್ಡ್ ಡೈಮಂಡ್ದು, ಈ ಥರದ್ದು ಎಲ್ಲ ಕಂಪ್ನೀಸ್ ಇದೆ. ಸೊ ಈ ಕಂಪ್ನಿಗಳಲ್ಲೇ ನಾನು ಆ ಒಂದು ಪ್ರಾಜೆಕ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ಇನ್ನೇನು ನೆಕ್ಸ್ಟ್ ಮಂತ್ ಅಂದರೆ ಈ ಕೋವಿಡ್ ಸಿಚುಯೇಷನಿಂದ ಸ್ಟಾಪ್ ಆಗಿದೆ, ಇಲ್ಲಾಂದಿದ್ರೆ ಅದು ಟೇಕ್ ಓವರ್ ಆಗ್ತಾಯಿತ್ತು. ಸೊ ಸಂಗೀತ 20 ವರ್ಷಗಳಿಂದ ಸಂಗೀತದಲ್ಲೇ ಇದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಸಂಗೀತ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಕೀಬೋರ್ಡಿಸ್ಟ್ ಆಗಿ ಮತ್ತು ಟ್ರ್ಯಾಕ್ ಸಿಂಗರ್ ಅಂತೀವಿ, ಟ್ರ್ಯಾಕ್ ಸಿಂಗರ್ ಆಗಿ ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ತುಂಬ ಪಿಕ್ಚರ್ಗಳಲ್ಲಿ ನಂದು ಇದೆ, ನನ್ನ ಹೆಸರಿದೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಬೈ ಗಣ ಶ್ರವಣ ಅನ್ನೋದೊಂದು ಇದೆ. ಸೊ 5 ವರ್ಷಗಳಿಂದ ಈ ಬಿಸ್ನೆಸ್ಸಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಸಂಗೀತದ ಕಡೆ ಗಮನ ಇರಲಿಲ್ಲ. ಆದರೆ ಸಂಗೀತ ಒಂದ್ಸರ್ತಿ ಒಂದು ಫಿಲ್ಮ್ ಲ್ಯಾಂಡ್ ಬಂದಮೇಲೆ ಎಲ್ರಿಗೂ ಗೊತ್ತಿದೆ. ಸೊ ಮ್ಯೂಸಿಕ್ ಅಂದರೆ ಅದು ಬೈ ಬ್ಲಡ್ಡಿಂದ ಬಂದಿರೋದು, ನಮ್ಮ ತಾತ ನಮ್ಮ ಅಪ್ಪ ಎಲ್ಲೂ ಮ್ಯೂಸಿಷಿಯನ್ಸೇ. ಸೊ ಹಂಗಾಗಿ ಒಂದು ದೊಡ್ಡ ಮಟ್ಟದ ಪಿಕ್ಚರ್ ಮಾಡಬೇಕು ಅನ್ನೋದೊಂದು ಕನಸಿತ್ತು ನನಗೆ. ಆ್ಯಕ್ಚುಲಿ ಇದು ಈ ಕೃಷ್ಣರಾಜ ಸಬ್ಜೆಕ್ಟು 3 ವರ್ಷದಿಂದ ನನಗೆ ಅದಿತ್ತು. ಯಾಕೆಂದರೆ ಈ ನಾನು ವಿಜನ್ ಅಸ್ಟ್ರಾಲಜರ್ ಕೂಡ ಹೌದು ಇವಾಗ, ಯಾಕೆಂದರೆ ವಂಶಪಾರಂಪರವಾಗಿ ನಾವು ಜ್ಯೋತಿಷರು. ಸೊ ಆ ವಿಜನ್ ಅಸ್ಟ್ರಾಲಜಿ ಮೇಲೇ ಒಂದು ಸಬ್ಜೆಕ್ಟ್ ಅಂತ ಬಂತು. ಅಂದರೆ ರಾಜರು ಯಾವ ಥರ ಇರ್ತಾಯಿದ್ರು, ರಾಜರ ಒಂದು ಕನಸುಗಳೇನಿತ್ತು, ಅದು ಆ ಕನಸುಗಳು ಕೆಲವೊಂದು ನನಸಾಗದೇ ಇದ್ದರೆ ಅದು ನೆಕ್ಸ್ಟು ಯಾವ ಥರ ಆಗುತ್ತೆ ಅನ್ನೋದೇ ಸಸ್ಪೆನ್ಸ್ ಇಲ್ಲಿ. ಸೊ ಕೃಷ್ಣರಾಜ, ಆ ರಾಜನ ಹೆಸರು ಕೃಷ್ಣರಾಜ. ಆಮೇಲೆ 4 ಅನ್ನೋದು ಆ ಒಂದು 4 ವರ್ಷನ್ನು ಅಥವಾ 4 ಶೇಡ್, ಅದು ಪಿಕ್ಚರಲ್ಲೇ ನಾವು ತೋರಿಸ್ತೀವಿ, ಇಲ್ಲಿ ಅದನ್ನು ರಿವೀಲ್ ಮಾಡೋಕ್ಕಾಗಲ್ಲ. ಇದು ನನ್ನ ಡಿಸ್ಕ್ರಿಪ್ಷನ್ ಸರ್. ಸರ್, ಸದ್ಯಕ್ಕೆ ಇವತ್ತು ಟೈಟಲ್ ಲಾಂಚ್ ಮತ್ತು ನಮ್ಮ ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾತ್ರನೇ. ಈಗ ಮ್ಯೂಸಿಕ್ಕು ಫೈನಲ್ ಮಾಡಿದ್ದೀನಿ, ಯಾಕೆಂದರೆ ನಾನೇ ಮ್ಯೂಸಿಕ್ ಡೈರೆಕ್ಟರ್ ಪಿಕ್ಚರ್ಗೆ.
inna producer nane idike co-producer bandu namma Swamiji Group company legal advisor Aditi anta avaru inna story bandu nandane idu tumba 4-5 varshalindane ready maadirutta story so hangagi inna technical team yakandre idu 400 rinda 500 crore rupay budget agirodrinda ಇದು ಟೆಕ್ನಿಕಲಿ ತುಂಬಾ ದೊಡ್ಡ ಮಟ್ಟದ ಅಂದ್ರೆ ಪ್ರಪಂಚದಲ್ಲಿ ಅಂದ್ರೆ ಆಸ್ಕರ್ ಲೆವೆಲ್ ಗೆ ಇರುವಂತವರನ್ನೇ ತಂದು ಮಾಡ್ತಾರೆ ಸರ್ ನಾನು ಇಲ್ಲಿ ಡೈರೆಕ್ಷನ್ ಹೌದು ಇನ್ನು ಸದ್ಯಕ್ಕೆ ಯಾರನ್ನು ಅಪ್ರೋಚ್ ಮಾಡಿಲ್ಲ ಸರ್ ಅಂದ್ರೆ ಈಗ ಸದ್ಯಕ್ಕೆ ಜನಜನಿತವಾಗಿರುವಂತದ್ದು ರಾಜಮೌಳಿ ಹೆಸರು ಓಕೆನಾ ನೋಡೋಣ ಸರ್ ರಾಜಮೌಳಿ ಗಿಂತಲೂ ಚೆನ್ನಾಗಿ ಅಂದ್ರೆ ಇನ್ನು ಚೆನ್ನಾಗಿ ಮಾಡೋರು ಯಾರಾದರೂ ಸಿಕ್ಕಿದ್ರೆ ಖಂಡಿತ ಅದೇ ತರನೇ ಹೋಗೋಣ ಅಂತ ಇದೀವಿ ಇಲ್ಲ ಸರ್ ಇಲ್ಲಿ ನಾನು ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಮತ್ತೆ ಇಂಗ್ಲಿಷ್ ಈ ಆರು ಭಾಷೆಗಳಲ್ಲಿ ಮಾಡ್ತಾ ಇದೀನಿ ಈ ಅಷ್ಟು ಭಾಷೆಗಳನ್ನ ಯಾಕೆಂದ್ರೆ ಇದು ಹಳೆ ಕಾಲದ ಒಂದು ಅಂದ್ರೆ ಸ್ವಾತಂತ್ರ್ಯ ಪೂರ್ವ ಸ್ಟೋರಿ ಆಗಿರೋದ್ರಿಂದ ಸ್ವಲ್ಪ ಇಂಗ್ಲಿಷ್ ನವರು ಬಂದೇ ಬರ್ತಾರೆ ಹೌದು ಸರ್ ಹಿಸ್ಟಾರಿಕಲ್ ಸ್ಟೋರಿನೇ ಇದು ಸೊ ಇಂಗ್ಲಿಷ್ ಕ್ಯಾರೆಕ್ಟರ್ಗೆ ಹಾಲಿವುಡ್ ಇಂದನೇ ತರ್ತಾ ಇದೀವಿ ಸೊ ಈ ನಮ್ಮ ಕನ್ನಡದ ಎಸ್ಪೆಷಲಿ ನಾವು ಸೌತ್ ಇಂಡಿಯನ್ ಅವರು ಹಂಗಾಗಿ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಪ್ಲಸ್ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜ್ ಒಂದು ಹಿಂದಿ ಅದು ರಾಷ್ಟ್ರಭಾಷೆ ಸೊ ಇಷ್ಟು ಮಾಡ್ತಾ ಇದೀವಿ ಅಷ್ಟು ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ಗೆ ಯಾವ್ಯಾವ ಸೂಟ ಅವ್ರನ್ನೇ ಸರ್ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ ಯಾಕೆಂದರೆ ಬಜೆಟ್ ಅನ್ನು ಕಾಂಪ್ರಮೈಸ್ ಇಲ್ಲ ಇಲ್ಲಿ ಓಕೆನಾ ನಮ್ಮದೇ ಸ್ವಾಮೀಜಿ ಗ್ರೂಪ್ ಆಫ್ ಕಂಪ್ನಿ ಇದೆ ಫಂಡ್ಸ್ ಇದು ಇದು ಇಷ್ಟೇ ಲಿಮಿಟ್ ಅಂತಿಲ್ಲ ನಮ್ಮ ಸಿ ಎ ನಮ್ಮ ನಾವು ನಮ್ಮ ಕೋಪುಡಿಯವರೆಲ್ಲ ಥಿಂಕ್ ಮಾಡಿರೋ ಪ್ರಕಾರ 400 ರಿಂದ 500 ಕೋಟಿ ರೂಪಾಯಿ ಅಂದ್ಕೊಂಡಿದ್ದೀವಿ ಬಟ್ ಇನ್ನೂ ಜಾಸ್ತಿ ಹೋದ್ರೂ ಖರ್ಚು ಮಾಡೋಕೆ ರೆಡಿ ಇದೆ ಸರ್ ನಾವು ಸರ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅರ್ಧ ಆಯ್ತಾ ಅಣ್ಣವ್ರು ಇದ್ದಿದ್ರೆ ಅಣ್ಣವರೇ ಈ ಪಾತ್ರಕ್ಕೆ ಸೂಕ್ತ ವ್ಯಕ್ತಿ ಆಗಿರ್ತಿದ್ರು ಸೊ ಅನ್ಫಾರ್ಚುನೇಟ್ಲಿ ಅಣ್ಣವರಿಲ್ಲ ನೋಡೋಣ ಸರ್ ಅದೇ ಒಂದು ರೇಂಜ್ನ ಕಲಾವಿದರನ್ನ ಖಂಡಿತ ಹಾಕೊಂತೀವಿ ಸರ್ ನಾವು ಅಂದರೆ ಇಲ್ಲಿ ಹೀರೋ ಕೃಷ್ಣರಾಜ ಸಬ್ಜೆಕ್ಟ್ ಇದೆ ಬಟ್ ಹೀರೋ ಅನ್ನೋದಕ್ಕಿಂತಲೂ ಹೀರೋ ಒಂದು ಮೇನ್ ಪಾರ್ಟ್ ಇದ್ರು ಸಬ್ ಕ್ಯಾರೆಕ್ಟರ್ಸ್ ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಇದುವರೆಗೂ ಯಾವುದು ಫೈನಲ್ ಮಾಡಿಲ್ಲ ಇನ್ನೊಂದು 2-3 ತಿಂಗಳಲ್ಲಿ ಖಂಡಿತ ಒಂದು ದೊಡ್ಡ ಈವೆಂಟ್ ಮಾಡ್ತೀವಿ ಆವಾಗ ಮ್ಯಾಕ್ಸಿಮಮ್ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಎಲ್ಲ ರಿವೀಲ್ ಮಾಡ್ತೀವಿ ಶೂಟಿಂಗು ಮೈಸೂರಲ್ಲಿ 75 ಭಾಗ ನಡೆಯುತ್ತೆ ಇನ್ನೊಂದು 25 ಭಾಗ ಬೇರೆ ಕಡೆ ನಡೆಯುತ್ತೆ ಆಮೇಲೆ ಟೆಕ್ನಿಕಲ್ ಆಗಿ ಎಲ್ಲ ಲಂಡನಲ್ಲೇ ಹಾಲಿವುಡಲ್ಲೇ ನಡೆಯುವಂಥದ್ದು ಯಾಕೆಂದರೆ ನಂದು ಆಫೀಸ್ ಹೆಡ್ ಆಫೀಸ್ ಬಂದು ಲಂಡನಲ್ಲೇ ಇರೋದು ಸ್ವಾಮೀಜಿ ಗ್ರೂಪ್ ಕಂಪ್ನಿದು ಹೆಡ್ ಆಫೀಸ್ ಲಂಡನಲ್ಲಿ ಇರೋದು ಇಂಡಿಯಾದಲ್ಲಿ ಒಂದು 14 ಕಂಪ್ನಿಗಳಿದೆ ನಂದು ಹಾಗಾಗಿ ಅದನ್ನೆಲ್ಲ ನಾನು ಅದೇ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನಾನು ಮ್ಯಾಕ್ಸಿಮಮ್ ಶೂಟಿಂಗ್ ಈಗ ಈ ಆ್ಯಕ್ಚುಲಿ ಮೊದಲೇ ಇದೆ ನನಗೆ ಅದು ಯೋಜನೆ ಇದೆ ಅದಿನ್ನೂ ಸಾಕಾರ ಆಗಲಿಲ್ಲ ಸ್ವಾಮೀಜಿ ಫಿಲ್ಮ್ ಸಿಟಿ ಅನ್ನೋದೊಂದು ತಲೆಯಲ್ಲಿದೆ ನಾವು 1,000 ಎಕರೆಯಲ್ಲಿ ಆ ಸ್ವಾಮೀಜಿ ಫಿಲ್ಮ್ ಸಿಟಿನ ಮಾಡ್ತಾ ಇದೀವಿ ನಾವು ಮೈಸೂರಲ್ಲಿ ಅದಕ್ಕೆ 640 ಎಕರೆ ಫೈನಲ್ ಆಗಿದೆ ಇನ್ನೊಂದು 360 ಎಕರೆ ಫೈನಲ್ ಆಗಬೇಕು ಅದಾದ ತಕ್ಷಣವೇ ಅಂದರೆ ಆ ಏರ್ಪೋರ್ಟ್ ಹತ್ರನೇ ನಂಜನಗೂಡು ಆ ಮೈಸೂರು ರೋಡಲ್ಲಿ ಸೊ ಆ ಈಗ ಈ ಫಿಲಮ್ಸ್ಗೆ ಯೂಸ್ ಮಾಡ್ತೀವಲ್ಲ ಸೆಟ್ಸು ಅದೆಲ್ಲ ಅಲ್ಲೇ ಇರ್ತದೆ ಬೇಕಾದರೆ ಯೂಸ್ ಅಂದರೆ ಉಪಯೋಗಿಸ್ಕೋಬೋದು ಯಾಕೆಂದರೆ ಯಾಕೆ ಹೈ ಬಜೆಟ್ ಮೂವಿ ಅಂತ ಇದ್ದೀನಿ ಅಂತಂದರೆ ಈ ಸೆಟ್ಸ್ಗೆ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ ಆಮೇಲೆ ರಾಜಮೌಳಿಯವ್ರ ಥರ ನಾವು ಗ್ರಾಫಿಕ್ಸ್ ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ನೈಜತೆಗೇ ಜಾಸ್ತಿ ಕೊಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ 75% 75% ಶೂಟಿಂಗು ನೈಜತೆಯಿಂದನೇ ಇರ್ತದೆ ಆ ಪಿಚ್ಚ ಅದಕ್ಕೆ 2-3 ವರ್ಷ ಅಂತ ನಾವು ಅಂದ್ಕೊಂಡಿದ್ದೀವಿ ಈ ಈ ಟೈಮು ಲಿಮಿಟ್ 2-3 ವರ್ಷಕ್ಕೆ ಯಾಕೆ ಅಂತಂದರೆ ನೈಜತೆಗೇ ನಾವು ಇಲ್ಲಿ ಗ್ರಾಫಿಕ್ಸ್ ಬಳಸ್ತಾ ಇಲ್ಲ ನಾವು ನೆಸೆಸಿಟಿ ಇರೋ ಕಡೆ ಮಾತ್ರನೇ ಗ್ರಾಫಿಕ್ಸ್ ಬಳಸೋಂಥದ್ದು ಮಿಕ್ಕ ಎಲ್ಲ ಶೂಟಿಂಗು ಮೈಸೂರಲ್ಲೇ ಆಗುತ್ತೆ ಟೆಕ್ನಿಕಲ್ ಆಗಿ ಬಂದು ಡಿ ಐ ಇರ್ಬೋದು ಅಥವಾ ರೀ ರೆಕಾರ್ಡಿಂಗ್ ಇರ್ಬೋದು ಎಲ್ಲ ಲಂಡನಲ್ಲಿ ಮಾಡ್ತಾಯಿದ್ವಿ ಲೋಕಲ್ ಕಲಾವಿದರನ್ನ ಇಲ್ಲಿ ಲೋಕಲ್ ಸ್ಟುಡಿಯೋಗಳಲ್ಲಿ ಯೂಸ್ ಮಾಡ್ಕೊತೀವಿ ಯಾಕೆಂದರೆ ಈಗ ಅದೊಂದು 25% ಇಂಗ್ಲೀಷರು ಅಂತ ಬರೋ ಕ್ಯಾರೆಕ್ಟರ್ಸ್ ಇದೆ ಸೊ ಈ ರೆಟ್ರೋ ಮ್ಯೂಸಿಕ್ ಬೇಕಾಗತ್ತೆ ಸೊ ರೆಟ್ರೋ ಮ್ಯೂಸಿಕ್ಗೆ ನಾವು ಅಲ್ಲೇ ಹೋಗಿ ಮಾಡಿದ್ರೆ ಅದಕ್ಕೊಂದು ಚೆನ್ನಾಗಿರ್ತದೆ ಅನ್ನೋ ಒಂದು ಕಾರಣಕ್ಕೆ ಸರ್ ಅದನ್ನು ನಾವು ತಗೊತಾ ಇಲ್ಲ ಸ್ವತಂತ್ರ ಪೂರ್ವ ಅಂದರೆ ಈಗ ರಾಜರು ಆಡಳಿತ ಇದ್ದಿದ್ದು ಸ್ವತಂತ್ರ ಪೂರ್ವನೇ ಬಟ್ ರಾಜರು ಹೆಂಗೆ ಆಡಳಿತ ಮಾಡ್ತಾ ಇದ್ರು ಅವ್ರ ವಿಷನ್ಸ್ ಏನು ಅವರು ಸತ್ತೋದ ಮೇಲೆ ಏನಾಗತ್ತೆ ಅನ್ನೋದೇ ಕ್ಯೂರಿಯಾಸಿಟಿ ಸರ್ ಇಲ್ಲಿ ಮೈಸೂರು ರಾಜರಿಗೂ ಇದಕ್ಕೂ ಸಂಬಂಧ ಇಲ್ಲ ಸರ್ ಸರ್ ಯಾಕೆ ಅಂತಂದರೆ ನಾಲ್ಕು ಕೃಷ್ಣರಾಜ ಒಡೆಯರು ಇಲ್ಲ ಕೃಷ್ಣ ರಾಜ ರಾಜನ ಹೆಸರು ಕೃಷ್ಣರಾಜ ಅಂತಷ್ಟೇ 4 ಶೇಡ್ ಇರ್ತದೆ ಅದನ್ನು ಪಿಕ್ಚರಲ್ಲಿ ನೋಡಿದ್ರೇ ಅರ್ಥ ಆಗುತ್ತೆ ಸರ್ ಸರ್ ಈಗ ಆಲ್ಮೋಸ್ಟ್ ಈಗ ಪ್ರಿಲಿಮಿನರಿ ಅಂದರೆ ಕಂಪ್ನಿ ರಿಜಿಸ್ಟರ್ ಆಗಿದೆ ಪ್ರೊಡಕ್ಷನ್ ಹೌಸ್ ರಿಜಿಸ್ಟರ್ ಆಗಿದೆ ಸ್ಟೋರಿ ಫೈನಲ್ ಮಾಡಿದ್ದೀವಿ ಟೈಟಲ್ನು ರಿಜಿಸ್ಟರ್ ಮಾಡಿದ್ದೀವಿ ಓಕೆನಾ ಇನ್ನು ಟೆಕ್ನಿಕಲ್ ಟೀಮು ಆಲ್ಮೋಸ್ಟ್ ಫೈನಲಲ್ಲಿ ಇದೆ ಡೈರೆಕ್ಟರ್ ಒಬ್ಬರು ಬಿಟ್ಟು ಓಕೆನಾ ಆಮೇಲೆ ನಮ್ಮ ಮನಸ್ಸಲ್ಲಿದೆ ಯಾರ್ಯಾರು ಅಂದರೆ ಕನ್ನಡದ ಟಾಪ್ ಮೋಸ್ಟ್ ನಟರು
ತೆಲುಗಿನವರು, ತಮಿಳ್ನವರು, ಮಲಯಾಳಿನವರು, ಹಿಂದಿ ಮತ್ತು ಇಂಗ್ಲೀಷ್ನವರು ಇಷ್ಟು ಜನ ಆಲ್ಮೋಸ್ಟ್ ಟಾಪ್ ಮೋಸ್ಟ್ ಆಕ್ಟ್ರೆಸ್ಸೇ ಇದರಲ್ಲಿ ಇರ್ತಾರೆ ಸರ್. ಹೊಸಬರಿಗೂ ಇದೆ ಅಂದರೆ ಕ್ಯಾರೆಕ್ಟರ್ ಕೇಳಿದ್ರೆ ಮಾತ್ರ ಆ ಥರದ ಒಂದು ಹೊಸಬರನ್ನು ಕೂಡ ನಾವು ತಗೊಂಡಿದ್ದೀವಿ. ಸರ್ ಬೆಂಗಳೂರಲ್ಲಿ ಜಾಸ್ತಿ ಕಂಪ್ನೀಸ್ ಇದೆ ನನಗೆ, ಓಕೆನಾ? ವಿಜಯ ಬೆಂಗಳೂರಲ್ಲಿ ಇದೆ ನಂದು. ನೀವು ಗೂಗಲಲ್ಲಿ ನೋಡಿದ್ರೆ ಸ್ವಾಮೀಜಿ ಗ್ರೂಪ್ ಆಫ್ ಕಂಪ್ನೀಸ್ ಅಂದರೆ ಅಷ್ಟು ಕಂಪ್ನೀಸ್ ಬರ್ತದೆ. ಬೆಂಗಳೂರಲ್ಲೇ ತುಂಬ ಕಂಪ್ನಿ, 8-9 ಕಂಪ್ನಿ ಇದೆ, ಓಕೆನಾ? ವಿಜಯವಾಡದಲ್ಲೊಂದಿದೆ, ನಾರ್ತಲ್ಲಿ 2 ಕಂಪ್ನಿ ಇದೆ, ಲಂಡನಲ್ಲಿ ಹೆಡ್ ಆಫೀಸ್ ಮೇನು ಅದೊಂದು ಕಂಪ್ನಿ ಇದೆ. ನೀವು ಗೂಗಲಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ನನಗೆ, ನಿಮಗೆ ಸಿಗುತ್ತೆ ಅದು. ಥ್ಯಾಂಕ್ ಯು ಸರ್, ನಮಸ್ತೆ ಸರ್. ನಾನು ಅದಿತಿ ಅಂತ, ಬೇಸಿಕಲಿ ಮೈಸೂರು ನಮ್ಮದು ಊರು. ನಾನು ಪ್ರೊಫೆಷನಲಿ ಎಡ್ಯುಕೇಟು, ಈ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರು. ಸಿನಿಮಾ ಬಜೆಟ್ಟು ಸರ್ ಡಿಕ್ಲೇರ್ ಮಾಡಿದರೆ 500 crores. ಇಟ್ಸ್ ಬೇಸಿಕಲಿ ಒಂದು ಪ್ರೀ ಇಂಡಿಪೆಂಡೆನ್ಸ್ ಥ್ರೆಡ್ ಇರೋದು ಒಂದು ಮೂವಿ. ಈ ಮೂವಿಯಲ್ಲಿ ರಾಜನ ಹುಟ್ಟು, ರಾಜನ ಆಡಳಿತ, ರಾಜನ ಆಸೆ, ರಾಜನ ಕೊನೆ. ಸೊ ದೇಹಕ್ಕೆ ಸಾವು, ಆತ್ಮಕ್ಕೆ ಸಾವಿಲ್ಲ ಅಂತ ನಂಬಿರೋರು, ಆತ್ಮ ಆಸೆನ ಹೆಂಗೆ ನೆಕ್ಸ್ಟು ಫುಲ್ಫಿಲ್ ಮಾಡ್ಕೊಳುತ್ತೆ, ಇದು ಕಂಪ್ಲೀಟ್ ಥ್ರೆಡ್ ಮೂವಿ. ಸರ್ ಕೃಷ್ಣ ಅಂದರೆ ಅಲ್ಲ, ನಾನು ನಿಮಗೆ ಟೈಟಲ್ ಹೇಳ್ತೀನಿ. ಕೃಷ್ಣ ಅಂದರೆ ಎಲ್ಲ ಇಷ್ಟಪಡೋ ದೇವರು, ದೇವರು ಅಂದ ತಕ್ಷಣ ಕೃಷ್ಣ ಅಂತಾರೆ. ರಾಜ ಅಂದರೆ ನಮ್ಮ ಹೀರೋ ರಾಜ ಆಗುಡ್ತಾನೆ. ನಾಲ್ಕ ಅಂದರೆ ಅವನು ರಾಜನಾಗಿ 4 ಸ್ಟೇಜಸ್ಸಲ್ಲಿ ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತಾನೆ. ಇಟ್ ಈಸ್ ಓವರ್ಆಲ್ ಬೇಸ್ಡ್ ಆನ್ ದ ಸ್ಟೋರಿ. ಇದರಲ್ಲಿ ಮೈಸೂರು ಇದು ಒಡೆಯರ್ಸ್ ಇಲ್ಲ, ಪ್ಯಾಲೇಸ್ ಅಂದರೆ ಈಗ ನೀವು ಪ್ಯಾಲೇಸ್ ಅಂದ ತಕ್ಷಣ ನಿಮಗೂ ಒಂದು ಭಾವನೆ ಏನು ಬರುತ್ತೆ, ಮೈಸೂರು ಪ್ಯಾಲೇಸ್ ಅನ್ನೋದೇ ತಲೆಗೆ ಬರುತ್ತೆ. ಅದು ಒಂದು ಯಾಕಂದರೆ ಅದೆಲ್ಲ ಕಾಮನ್ ಇರೋದ್ರಿಂದ ಇದಿದೆ ಹೊರತು ಆ ಡೈನಾಸಿಟಿಗೂ ನಮಗೂ ಅಥವಾ ನಮ್ಮ ಸಿನಿಮಾದ ಹೀರೋಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ನೀವು ಫಿಲಮಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಎಲಿಮೆಂಟ್ಸ್ ಹಂಗೆ ಇರೋದ್ರಿಂದ ನೀವು ಕೋರಿಲೇಟ್ ಮಾಡ್ತಿದ್ದೀರಾ, ಬಟ್ ಡೆಫಿನೆಟ್ಲಿ ನಾಟ್. ಅದಕ್ಕೂ ಇದಕ್ಕೂ ಸಂಬಂಧ ಸರ್, ನಮಗೆ ಕ್ಯಾರೆಕ್ಟರ್ ಯಾವ ಥರ ಡಿಮಾಂಡ್ ಮಾಡುತ್ತೆ ಸ್ಟೋರಿ. ಸರ್ ಅದ್ರದ್ದು ಏನೂ ನಾವಿನ್ನೂ ವಿ ಹ್ಯಾವ್ ನಾಟ್ ಫೈನಲೈಸ್ಡ್. ಇದು ನಾವು ಸರ್ ಹೇಳ್ದಂಗೆ ನಾವು ಬರೀ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಟೈಟಲ್ ಮಾತ್ರ ಲಾಂಚ್ ಮಾಡ್ತಿರೋದು. ಟೆಕ್ನಿಷಿಯನ್ಸ್ ಇರ್ಬೋದು, ಕಾಸ್ಟ್ ಎಲ್ಲನೂ ನಾವು ಫೈನಲೈಸ್ ಮಾಡಿ ಇನ್ನೊಂದು 3 ಮತ್ತೆ ಇನ್ನೊಂದು ಇವೆಂಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ನು ತಮಗೆ ಕೊಡ್ತೀವಿ. ಥ್ಯಾಂಕ್ ಯು. ಎನಿಥಿಂಗ್ ಸರ್? ಕಂಪ್ಲೀಟ್ ಇದು ವೈಟ್ ಮನಿ ಇರೋದ್ರಿಂದ ಸೊ ಎಲ್ಲಾನು ನಾವೆಲ್ಲ ಪೇಮೆಂಟ್ಸ್ ಇರ್ಬೋದು, ಸೆಟ್ಸ್ ಇರ್ಬೋದು, ಯಾವುದು ನಾವು ಕ್ಯಾಶ್ ಅಂತಿಲ್ಲ ಸರ್. ಎಲ್ಲ ವೈಟ್ ಇರೋದ್ರಿಂದ ನಮಗೆಲ್ಲ ಒಂದು ಪ್ರಾಪರ್ ಚಾನಲಲ್ಲೇ ದುಡ್ಡು ಬರುತ್ತೆ. ಎವ್ರಿಥಿಂಗ್ ಇಸ್ ವೈಟ್. ಸೊ ಅದಕ್ಕೆ ಕಷ್ಟ ಇರುವಾಗ ನಾವು 500 crores ಅಂತ ಡಿಕ್ಲೇರ್ ಮಾಡ್ತೀವಿ. ಥ್ಯಾಂಕ್ ಯು.